மகவாளும் முண்டா கொடுக்கலோ ஆடை வல்லு தள்ளி தள்ளி அம்மா பிட்டுக்கு அண்ணன் பெற்றவர் மகவாளும் முண்டா கொடுக்கலோ ஆடை வல்லு தள்ளி தள்ளி அம்மா பிட்டுக்கு அண்ணன் பெற்றவர் யாரோ இது என்ன பிரமாணம் இது கூட பெசலைட்ட ஒண்ணு இருக்கு மீரோ மகுடுக்கு அண்ணன் பெற்றவர் யாரோ மீரோ தள்ளி பிள்ளைக்கு எவருதுமா இது பேர்றது மகோள்ல எவரோ எக்கட போயிச்சு இப்படி கவாப்பாக்கடி ஜாஸ்தி வந்து ரோட்ல எக்கட சூஸ்தாரோ கவாப்பாக்கடி அனக்க இது பாஸ்போர்ட் அப்பாடா நமக்கு மரியாதை கொடுக்கிறதுக்குன்னு ஒரு பதறி அடிச்சு ஓடியாரா பாரு எக்கடனா திரிச்சு வச்சு நிதிரு போத்தாரா மீர் நிதிரு போத்தாரா லேது யஜமான வச்சு வாயின் அக்கட திரிச்சு வச்சா கூட இக்கட போஜனம் வேசி வாயின் பண்ணுகொண்டே மீக்கே நிம்மதி ஆள் தெரியல போட்டு நாக்கெல்லாம் சிங்கத்தோட உண்ணாக்க வெட்டுக்குன்னு பிடிங்கி திங்கிறீங்கடா ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸ್ತಾ ಇರುವ ಹಿರಿಯರು ಗ್ರಾಮಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಮಾನ್ ರಾಧಾಕೃಷ್ಣ ರೆಡ್ಡಿ ಅವರೇ ನಮ್ಮ ಜನಪ್ರಿಯ ಶಾಸಕರು ನಿಮ್ಮ ಅಕ್ಕ ತಂಗಿ ನಿಮ್ಮ ಸಹೋದರಿ ನಮ್ಮ ಕೆಜೆಎಫ್ ವಿಧಾನಸಭೆಯ ಶಾಸಕರಾದಂಥ ಶ್ರೀಮತಿ ರೂಪಾ ಶಶಿಧರ್ ಅವರೇ ಮತ್ತು ನಮ್ಮ ವಿಜಯರಾಘವರೆಡ್ಡಿ ಅಣ್ಣವರೇ ವೇದಿಕೆ ಮೇಲೆ ಆಸನವಾಗಿರುವ ಎಲ್ಲ ಪಕ್ಷದ ಮುಖಂಡರೇ ಹಿರಿಯ ಗಣ್ಯರೇ ನಿಮ್ಮ ಎಲ್ಲರೂ ನಿಮ್ಮ ಹೆಸರು ನನ್ನ ಹೃದಯದಲ್ಲಿ ಯುವರ್ ನೇಮ್ ಇನ್ ಮೈ ಹಾರ್ಟ್ ನಿಮ್ಮ ಹೆಸರು ನನ್ನ ಹೃದಯದಲ್ಲಿ ನಿಮ್ಮ ಹೆಸರು ನಮ್ಮ ಹೃದಯದಲ್ಲಿ ಯುವರ್ ನೇಮ್ ಇಸ್ ಮೈ ಹಾರ್ಟ್ ಹಂಗಿದ್ರೆ ಎಲ್ಲರ ಹೆಸರು ನಮ್ಮ ಹೃದಯದಲ್ಲಿ ಇರುತ್ತೆ ಅಂತ ಇವತ್ತಿನ ದಿವಸ ನಮ್ಮ ಶಾಸಕರಿಗೆ ಇವತ್ತು ಸನ್ಮಾನ ಮಾಡಿದ್ದು ನನಗೆ ಸಮಾಧಾನ ಇಲ್ಲ ಯಾಕೆ ಅಂತ ಕೇಳಿ ನಮ್ಮ ಮೇಡಮ್ಗೆ ಸಮ ಇದು ಸನ್ಮಾನ ಮಾಡಬೇಕಾದ್ರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಕರ್ನಾಟಕ ಸಚಿವರಾಗಿ ಮುಂದೆ ಸೈಲೆನ್ಸ್ ಕಾರ್ ಹೋಗಬೇಕು ಹಿಂದೆ ಸೈಲೆನ್ಸ್ ಕಾರ್ ಬೇಕು ಪೊಲೀಸ್ ಜೀಪ್ ಬರಬೇಕು ನಮ್ಮ ಮೇಡಮ್ನೇ ಕರ್ಕೊಂಡು ಬಂದು ಈ ಹತ್ರ ಇಲ್ಲ ಮೇಲೆ ಹತ್ರನಲ್ಲಿ ಸ್ಟೇಜ್ ಹಾಕಿ ಅಲ್ಲಿ ನಾವು ಸನ್ಮಾನ ಮಾಡಿದರೆ ಅದು ನನಗೆ ಸಮಾಧಾನ ಯಾಕಂದರೆ ಮಗವಾಳು ಮುಂಡ ಕೊಡ್ಗಳು ಆಡವಾಳು ತಲ್ಲಿ ತಲ್ಲಿ ಅಮ್ಮ ಬಿಡ್ಡಿಗೆ ಅನ್ನಂ ಪೆಟ್ಟವರು ಯಾರು ಮೀರು ಮಗುಡಿಗೆ ಅನ್ನಂ ಪೆಟ್ಟವರು ಯಾರು ಮೀರು ತಲ್ಲಿ ಪಿಲ್ಲಿಗೆ ಎವ್ರದಮ್ಮ ಇದು ಪೇಟ್ರದು ಮಗಳು ಎವರೋ ಎಕಡೆ ಪೈಸೆ ಇಬ್ಬರು ಕವಾಪಾಗಡಿ ಜಾಸ್ತಿ ಬಂದೆ ರೋಡ್ಲ ಎಕಡೆ ಸುಸ್ತಾರೆ ಕವಾಪಾಗಡಿ ಆನಕ ಇದು ಪಾಸ್ಪೋರ್ಟು ಎಕಡನ್ನ ತಿರುಗಿಸಿ ವಚ್ಚಿ ನಿದ್ರಪೋತಾರೆ ಮೀರು ನಿದ್ರಪೋತಾರಾ ಲೇದು ಯಜಮಾನು ವಚ್ಚಿ ವಾಯಿನ ಅಕ್ಕಡ ತಿನ್ನಿಸಿ ವಸ್ತಾ ಕೂಡ ಇಕ್ಕಡ ಭೋಜನಂ ವೇಸಿ ವಾಯಿನ ಪಣ್ಣುಕೊಂಡೇ ಮೀಕೇ ನಿಮ್ಮದಿ ಕದಮ್ಮ ದಾನಕೇ ಮೀರಂತಾ 70,000 ಓಟ್ಲು ವೇಸಿ ವಿಧಾನಸೌಧಕ್ಕೆ ಪಂಪಿಸಿದ್ದಾರೆ ಮನ ಮೇಡಮ್ಮು ಸಚಿವರು ಮಂತ್ರಿ ಕಾವಲ್ಲಂಟೇ 1,00,000 ಓಟ್ ವೇಯಲ್ಲ ಮೀರು ಎಂತ 1,00,000 ಓಟು ಮೀರು ಏಕಪ್ಪದೆ ಮೀನು ಮನಸ್ಸಲ್ಲೇದು ಅಡ್ಗಂಡ ಲೋನ್ ತೀಸ್ಕೊಂಡು ಉಂಡಾರು ರೋಡ್ ವೇಸ್ಕೊಂಡು ಉಂಡಾರು ಬೋರ್ ವೇಸ್ಕೊಂಡು ಉಂಡಾರು ಐಮರ್ಸ್ ಲೈಟ್ ವೇಸ್ಕೊಂಡು ಉಂಡಾರು ಆರೋ ವಾಟರ್ ವೇಸ್ಕೊಂಡು ಉಂಡಾರು ಅನ್ನೀ ವೇಸ್ಕೊಂಡು ಓಟ್ ಹೇಗ್ಪೋತಾ ಮೀ ಮನಸ್ಸರಾ ಲೇದು ಮಾ ತೋಡ್ಬಿಡ್ಲು ಮಾ ಅಕ್ಕ ತಂಗಿ ಮಾ ತಲ್ಲಿ ಅಟ್ಲು ಸೇಸಲೇದು ನಿಯತ್ತು ವಾಳು ದಾನಿಗೆ 70,000 ಓಟ್ನ 1,00,000 ಓಟ್ಗಾ ಸೇಸ್ತಾರೆ ಮಾ ತಲ್ಲಿ ವಾಳು ಅಟ್ಲಂತ ನಾಕ್ ನಂಬಿಕೆ ಉಂದಿ ಬಾ ಬಿಡ್ಸೋದು ಏಸ್ತಾಮ ಇವಾಗ ಕೆಜಿಎಫ್ ಕ್ಷೇತ್ರದಲ್ಲಿ ಎಲ್ಲ ಗಣಸರು ವೀರಾದಿ ವೀರೋದರು ಎಲ್ಲರೂ ಬಂದ್ಬಿಟ್ಟು ಎಮ್ ಎಲ್ ಎ ಆಗಿದ್ದರು ಎಮ್ ಎಲ್ ಎ ನೋಡಬೇಕಾದ್ರೆ ದೊರೆ ನಿದ್ದೆ ಹೋಗ್ತಾ ಇದ್ದಾರೆ ದೊರೆ ಮಲಗಿದ್ದಾರೆ ದೊರೆ ಆಚೆ ಹೋಗಿದ್ದಾರೆ ಮನೆಯಲ್ಲಿ ಇದ್ದರೆ ಕೂಡ ಸಿಕ್ಕಲ್ಲ ಆಮೇಲೆ ಬಂದ್ಬಿಟ್ಟು ಅವರು ಪಕ್ಷ ಅವರು ಬರ್ತಾರೆ ಫಸ್ಟು
ಜನ ಎಷ್ಟಪ್ಪ ಸೇರಿದ್ದಾರೆ, ಕುರ್ಚಿಗಳೆಲ್ಲ ತುಂಬಿದ್ಯಾ, ಜನ ಸೇರಿದಾರಾ, ಅವಾಗ ಮನೆ ಬಿಡೋದು. ಅಷ್ಟು ಈಸಿಯಾಗಿ ಬರಲ್ಲ. ಇಷ್ಟು ಹತ್ರದಿಂದ ನಮ್ಮ ಒಂದು ಶಾಸಕರನ್ನ ನೋಡೋಕೆ ತುಂಬ ಕಷ್ಟ. ಆದರೆ ಯಾವುದೇ ಒಂದು ಬಿಲ್ಡಪ್ ಇಲ್ಲಂಗೆ ನಮಗೆ ಕರೆದ ರಕ್ಷಣ ನಮ್ಮ ಸಹೋದರಿ ಹಾಗೆ ನಮ್ಮ ಮನೆಯಲ್ಲಿ ಒಬ್ಬರು ಹಂಗೆ ಬರ್ತಾರೆ ಅಂದರೆ ಅದು ನಮ್ಮ ಶಾಸಕರು ಒಬ್ಬರೇ. ಕರ್ನಾಟಕ ಕ್ಷೇತ್ರದಲ್ಲಿ ಎಲ್ಲ ಎಮ್ ಎಲ್ ಎಗಳನ್ನ ನೋಡಿ, ಎಲ್ಲರಿಗೂ ಬಂದ್ಬಿಟ್ಟು ಇಷ್ಟಿಷ್ಟು ದಪ್ಪ ಆರಾಗಬೇಕು. ನಮ್ಮ ಒಂದು ಎಮ್ ಎಲ್ ಎ ಆಗೋಕ್ಕೆ ಮುಂಚೆನೇ ಸರಿ, ಆಗಿದ ಮೇಲೇ ಸರಿ, ಒಂದು ಪೋಸ್ಟರ್ನಲ್ಲಿ ಒಂದು ಆರ ಹಾಕ್ಕೊಂಡು ಇಲ್ಲ ಒಂದು ವೇದಿಕೆಯಲ್ಲಿ ಒಂದು ಆರ ಹಾಕ್ಕೊಂಡಿದ್ದು ಚರಿತ್ರೆನೇ ಇಲ್ಲ. ಯಾರಾದರೂ ಹಾಕೋರು ಇದ್ರೆ ಕೂಡ ಹಾಕಬೇಡಿ ಅಂತಾರೆ. ಇಷ್ಟುವರೆಗೆ ನಾವು ನೋಡಿಲ್ಲ. ಆರ ಇಲ್ಲಾಂದರೆ ಸ್ಟೇಜ್ ಹತ್ತಲ್ಲ ಒಬ್ಬರು, ಒಬ್ಬೊಬ್ಬ ಇಳಿದು ಹೋಗ್ಬಿಡ್ತಾನೆ. ಏನಪ್ಪ ಇಷ್ಟೊಂದು ಸಣ್ಣ ಆರ ಹಾಕಿದ್ದಾರೆ ಈ ಸಚಿವರಿಗೆ ಹಾಕೋದಂಗ, ಇದು ಶಾಸಕರಿಗೆ ಹಾಕೋದನ್ನು ಇಳಿದು ಹೋಗ್ಬಿಡ್ತಾರೆ. ನಾವೆಲ್ಲ ಕಂಡಿದ್ದೀವಿ. ಆದರೆ ಈ ನಮ್ಮ ಮೇಡಮ್ ಅವರು ಒಂದು ತಾಯಿಗೆ ತಾಯಿಗಾಗಿ, ಸೋದರಿಗೆ ಸೋದರಿಯಾಗಿ, ನಮ್ಮ ತಂಗಿಗೆ ತಂಗಿಯಾಗಿ, ನಮ್ಮ ಎಲ್ಲ ಕಷ್ಟ ಸುಖಗಳಿಗೂ ವಾರಕ್ಕೆ 4 ದಿವಸ 5 ದಿವಸ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಗ್ರಾಮ ಪ್ರ ಇಲ್ಲ. ಇವತ್ತು ನಮ್ಮ ಸಿಟಿನಲ್ಲಿ ಕೂಡ ಇವತ್ತು ಸುಮಾರು 100 ಕೋಟಿ ಇವಾಗ ಗ್ರಾಂಟ್ಸ್ ತೊಗೊಂಡು ಬಂದ್ಬಿಟ್ಟು ಇವತ್ತು ವರ್ಕ್ ಮಾಡ್ತಾಯಿದ್ದಾರೆ. ನಮ್ಮ ಕೆ ಜಿ ಎಫ್ನಲ್ಲಿ ಬಂಗಾರಪೇಟೆಯಿಂದ ನಮ್ಮ ಬೀರನಗುಪ್ಪ ಆಗಲಿ, ನಮ್ಮ ಪಾರಂಡಪಲ್ಲಿ ರೋಡ್ ಆಗಲಿ, ಅದು ನಾನು ಸಿಟಿ ಮಾತ್ರ ಹೇಳ್ತಾ ಇದ್ದೀನಿ. ಇವತ್ತು ಹೆಣ್ಣು ಮಕ್ಕಳಿಗೆ ಎಷ್ಟೆಷ್ಟು ಕಾರ್ಯಕ್ರಮ ಗ್ರಾಮನಲ್ಲಿ ಮಾಡ್ತಾರೆ, ಅದೇ ರೀತಿಯಲ್ಲಿ ಬಂದ್ಬಿಟ್ಟು ನಮ್ಮ ಸಿಟಿನಲ್ಲಿ ಕೂಡ ಗ್ಯಾಸಿಂದ, ಯಂತ್ರ ಒಳಗೆಯಿಂದ, ಕಾಲೇಶಿಪ್ಪಿಂದ, ಹೆಣ್ಣು ಮಕ್ಕಳಿಗೆ ಏನೇನು ಸೌಕರ್ಯ ಬೇಕೋ ಎಲ್ಲ ಆಗಿದೆ. ನಾನು ಕಂಡಿದ್ದು ಅವರು ಅಣ್ಣ ಹೇಳಿದಾಗ ನಿಜಾನೇ. ಮೇಡಮ್ಗೂ ಮಳೆಗೆ ಒಂದು ರಾಶಿ ಇದೆ. ಜಾಸ್ತಿ ಹೋರಾಟ ಮಾಡಿದ್ರೆ ಮಳೆ ಅಂದರೆ ಮಳೆ. ನಾನು ಅಧ್ಯಕ್ಷನಾಗೋ ಟೈಮ್ನಲ್ಲಿ ಭಯ ಬಿದ್ದೆ, ಏನಪ್ಪ ಈ ಹೆಣ್ಮಕ್ಳ ಬಿಂದಿಗೆ ತೊಗೊಂಡು ಬಂದ್ಬಿಟ್ಟು ನಮ್ಮ ಆಫೀಸ್ನಲ್ಲಿ ನೀರಿಲ್ಲ ನೀರಿಲ್ಲ ಅನ್ನೋದು ಬೊಂಬಡಿ ಹೊಡಿತಾರಂಗ ಅಂತ. ಆದರೆ ನಮ್ಮ ಶಾಸಕರ ಪುಣ್ಯದಿಂದ ಅದು ಅಶೋಕನಗರ ರೋಡ್ಗೆ ಹೋರಾಟ ಮಾಡಿದ್ರು. ಮಳೆ ಮಳೆ ಬ್ಯಾತ್ಮಗ್ಲ ಕೆರೆ ನಾನು 20 ವರ್ಷ ಆಯಿತು ನೋಡಿ ತುಂಬಿರೋದು ನೀರು. ಇವಾಗ ಮೇಡಮ್ ಬಂದು ಅದನ್ನು ಕ್ಲೀನ್ ಮಾಡಿ ಆ ಗಂಗಾದೇವಿ ನೋಡಿದ್ರು ನಮ್ಮನ್ನ, ಏನಮ್ಮ ಇವ್ರು ಕೇರ್ ಮಾಡೋವರೇ ಇಲ್ಲ, ಏನೋ ಒಂದು ಹೆಣ್ಮಗು ಶುದ್ಧ ಮಾಡಿದೆ ಅಂತ. ಆ ಕೆರೆ ನೋಡ್ಬಿಟ್ಟು ಎಲ್ಲ ಕೆರೆನೂ ಇವತ್ತು ತುಂಬಿದೆ. ಅದೇ ರೀತಿ ಈ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಎಲ್ಲ ಹೆಣ್ಣುಮಕ್ಕಳು ಎಲ್ಲ ರೈತರು ಹೃದಯದಲ್ಲಿ ಇವತ್ತು ರೂಪಕಲಾ ಶಶಿಧರ್ ಮೇಡಮ್ ತುಂಬಿದ್ದಾರೆ ಹಂಗನ್ ಹೇಳ್ಬಿಟ್ಟು ಅದರಲ್ಲಿ ಎರಡು ಮಾತಿಲ್ಲ. ಯಾರು ಬಂದು ಏನೇ ಎಮರ್ಸ್ಬೋದು, ನಾವು ಹಿಂಗೆ ಮಾಡ್ತೀವಿ ನಾ ಹಂಗೆ ಮಾಡ್ತೀನಿ ಅಂತ. ಕಮಿಷನ್ ಪಾರ್ಟಿ ನಮ್ಮ ಮೇಡಮ್ ಅಲ್ಲ, 40% ಕಮಿಷನ್ ಅಲ್ಲ. ಅದರಲ್ಲೇನು ಬಂದ್ಬಿಟ್ಟು ಇವಾಗ ಹೋಗ್ಬಿಟ್ಟು ನಾನು ಈ ಗ್ರಾಂಟ್ಸ್ ತೊಗೊಂಡು ಬರ್ತೀನಿ ಆ ಗ್ರಾಂಟ್ಸ್ ಅಂತ ತೊಗೊಂಡು ಬಂದರೆ ಅಂದರೆ ಅದು 40%ಗೋಸ್ಕರ ಎಲ್ಲ ಜನಗಳ ಕಣ್ಣೀರು ಒರೆಸೋದಲ್ಲ. ಕೊರೋನಾ ಟೈಮ್ನಲ್ಲಿ ಬಡವರು ಈ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಗ್ರಾಮ ಪ್ರಾಗ ಇರಲಿ ಅದೇ ಸಿಟಿನಲ್ಲಿ ಇರಲಿ 60,000 ಬಿ ಪಿ ಎಲ್ ಕಾರ್ಡ್ ಇರೋವ್ರಿಗೆ ಅಕ್ಕಿ ಕೊಟ್ಟ ಪುಣ್ಯಾತ್ಮೆ ಯಾರಂದರೆ ನಮ್ಮ ಅನ್ನಪೂರ್ಣಿ ಸುರೂಪ ಕಲಾ ಶಶಿಧರ್ ಮೇಡಮ್. ಯಾರಿಲ್ಲ, ಎಲ್ಲ ಓಡೋಗ್ಬಿಟ್ರೆ ಗನ್ಸಲ್ಲ ಅವ ಹೆಣ್ಣು ಮಕ್ಕಳು ಕೊರೋನಾ ಟೈಮ್ನಲ್ಲಿ ನಾವೇ ಬಂದ್ಬಿಟ್ಟು 60,000 ಇವತ್ತು ಯಾರಾದರೂ ಬಂದು ನಾವು ಸುಳ್ಳು ಹೇಳಿದ್ರೆ ಅಂದರೆ ಅದಕ್ಕೆ ಕಾರ್ಡ್ನ ಓಪನ್ ಮಾಡಿ ನೋಡಿ. ಆ ಕಾರ್ಡ್ನಲ್ಲಿ ನಾವು ಸೀಲ್ ಹಾಕಿ ನಾವು ಬಂದ್ಬಿಟ್ಟು ಒಂದೊಂದು ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಬಡವ್ರಿಗೆಲ್ಲ ಕೊಟ್ಟಿದ್ದೀವಿ, ಅನ್ನ ಕೊಟ್ಟಿವಿ, ನೀರು ಕೊಟ್ಟಿವಿ. ನಮ್ಮ ಕಷ್ಟ ಏನೇನಿದೆಯೋ ಹಾಸ್ಪಿಟ್ಲಿಂದ ಮೇಡಮ್ ಆಂಬ್ಯುಲೆನ್ಸ್ ಅರೇಂಜ್ ಮಾಡಿದ್ರು, ಗ್ಯಾಸ್ ಅರೇಂಜ್ ಮಾಡಿದ್ರು, ದೇವ್ರ ದಯೆಯಿಂದ ಎಷ್ಟು ಜನನೂ ಬದುಕಿದ್ರು, ಅವ್ರು ಆಯಿಸ್ತಿರಿದ್ರು, ಸ್ವಲ್ಪ ಜನ ಹೋಗಿ ಸೇರಿದ್ರು ಪಾಪ. ಅಂಥ ಒಳ್ಳೆಯ ಕೆಲಸ ಕೂಡ ಕೊರೋನಾ ಟೈಮ್ನಲ್ಲಿ ಕೂಡ 2 ವರ್ಷ ನಮ್ಮ ಮೇಡಮ್ದು ಅವಧಿನಲ್ಲಿ ಕಿತ್ಕೊಳ್ತು, ಕೆಲಸ ಮಾಡೋಕ್ಕೆ ಬಿಡ್ತಾನೇ ಇಲ್ಲ, ಯಾವ ಅನುದಾನನೂ ಇಲ್ಲ, ಯಾವ ಕೆಲಸನೂ ನಡೀತಾ ಇಲ್ಲ. ಆದರೆ 1 ವರ್ಷ ಕೆಲಸದಲ್ಲಿ ಮಹತ್ವದ ಕೆಲಸ ಮಾಡಿದ್ದಾರೆ ಅಂದರೆ ಅದು ಮೇಡಮ್. ಇವಾಗ ಬಂದ್ಬಿಟ್ಟು ಎಲ್ಲ ಹೇಳ್ಬೋದು, ನಾನು ಹಿಂಗೆ ನಾನು ಹಂಗೆ ನೀನು ಹಿಂಗೆ ಹಂಗಂತ, ಅವ್ರವ್ರ ಜಾತಕ ಅವ್ರವ್ರ ಯೋಗ್ಯತೆ ಜನಕ್ಕೆ ಗೊತ್ತು. ಅಂಥದ್ರಲ್ಲಿ ಜನಪ್ರಿಯ ಕಾರ್ಯಕ್ರಮ ಜನಪರವಾಗಿ ಕೆಲಸ ಮಾಡೋರು ಯಾರಂದರೆ ನಮ್ಮ ಮೇಡಮ್ ಅವರು. ಆ ಮೇಡಮ್ ಅವರು ನೆಕ್ಸ್ಟು ನಮ್ಮ ಆಸೆ ದೇವ್ರು ಬಂದ್ಬಿಟ್ಟು, ಯಪ್ಪ ಈ ದೇವ್ರ ಗಂಗಮ್ಮನ ನಾನು ಕೇಳ್ತೀನಿ, ನಿನ್ನ ಆಸೆ ಕೊನೆ ಆಸೆ ಏನೇ ಅಂತ ಕೇಳಿದ್ರೆ, ನಮ್ಮ ಮೇಡಮ್ ಮಂತ್ರಿ ಆಗಬೇಕು, ನಮ್ಮ ಕ್ಷೇತ್ರ ಉದ್ಧಾರ ಆಗಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗೋದ್ರಾಗೋಕ್ಕೆ ಅವ್ರಿಗೆ ಒಳ್ಳೆ ಮನಸ್ಸಿದೆ. ಇವಾಗ 1ನೇ ಕ್ಲಾಸ್ನಲ್ಲಿ ಓದ್ಬಿಟ್ರೆ ನಾವೆಲ್ಲ ಕಲ್ಕೊಳ್ಳ, ಎಸ್ ಎಲ್ ಸಿ ಹೋಗಬೇಕು, ಡಿಗ್ರಿ ಮಾಡಬೇಕು, ಎಲ್ಲ ಮಾಡಿದ್ದಾರೆ. ಇವಾಗನೇ ಇವಾಗ ಬಂದ್ಬಿಟ್ಟು 1ನೇ ಕ್ಲಾಸಿಂದ 2ನೇ ಕ್ಲಾಸ್ಗೆ ಹೆಜ್ಜೆ ಇಟ್ಟಿದ್ದಾರೆ. ಅವರು ಪೂರ್ಣ ಹಾಕೊಂಡ್ರೆ ಇದು ಅವರು ಕ್ಲೀನಾಗಿ ಓದಿದ್ರೆ ಎಕ್ಸಾಮ್ ಬರೆದು ಪಾಸ್ ಮಾಡೋಕ್ಕೆ. ಅದಕ್ಕೆ ಇನ್ನೊಂದು ಸತಿ ನಮ್ಮ ಅವಕಾಶ ಕೊಟ್ಟರೆ ಇನ್ನು 5 ವರ್ಷ ಕಾಲ ಅವರು ಕೆ ಜಿ ಎಫ್ನೇ ಹೆಂಗೆ ಚೇಂಜ್ ಮಾಡಿಬಿಡ್ತಾರೆ.
ಕೆಲಸ ಇಲ್ಲದವ್ರಿಗಾಗಲಿ, ರೈತರಿಗಾಗಲಿ, ಎಲ್ಲ ಬಡವ್ರಿಗಾಗಲಿ ಒಳ್ಳೇದಾಗಬೇಕಾದ್ರೆ ನಿಮ್ಮ ಕನಸು. ಇವತ್ತಿನ ದಿವಸ ಸೌಂಡ್ ಆಫ್ ಅಸೆಂಬ್ಲಿ ಅಂದರೆ ನಮ್ಮ ರೂಪಾ ಶಶಿಧರ್ ಮೇಡಮ್. ಹೆಣ್ಣು ಬಗ್ಲ ಮಕ್ಕಳಾಗಲಿ, ಹೆಣ್ಣು ಮಕ್ಕಳ ಬಗ್ಗೆ ಆಗಲಿ, ನಮ್ಮ ರೈತರ ಬಗ್ಗೆ ಆಗಲಿ, ನಮ್ಮ ಮೈನ್ಸ್ ಬಗ್ಗೆ ಆಗಲಿ, ಇನ್ನ ಬೇರೆ ಬೇರೆ ವಿಷಯಗಳ ಬಗ್ಗೆ ಈ ಅಸೆಂಬ್ಲಿ ಆದರೆ ರೂಪಾ ಮೇಡಮ್ ಯಾವಾಗ ಮಾತಾಡ್ತಾರೆ ಅಂತ ಎದುರು ನೋಡೋ ಸ್ಥಿತಿ ಇವತ್ತು ಇದೆ. ಹಿರಿಯರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ ಸಭಾ ನಾಯರಿಗೆ, ರೂಪಾ ಮೇಡಮ್ ಅವರು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ, ಒಳ್ಳೆ ಮೆಸೇಜ್ ಇದು ಮಾತಾಡ್ತಾರೆ, ಅವ್ರಿಗೆ ಅವಕಾಶ ಕೊಡಿ, ಅವ್ರು ನಿಲ್ಲಿಸ್ಬೇಡಿ ಹಂಗಂತ ಹೇಳ್ತಾರೆ ಅಂದರೆ ಅವ್ರ ಮಾತಿನ ಬೆಲೆ ಎಷ್ಟಿರಬೇಕು? ಸುಮ್ಮನೆ ಏನೋ ಹೋಗಿದ್ವಿ ಇದರಲ್ಲಿ ಅಸೆಂಬ್ಲಿನಲ್ಲಿ ಕೂಗಾಡ್ದೀವಿ ಅಂತ ಅಲ್ಲ, ಅಲ್ಲಿ ಬಂದ್ಬಿಟ್ಟು ಕೆಲಸ ಏನು ಮಾಡಬೇಕು, ಏನು ಇರಬೇಕು ಹಂಗಂತ ಸೌಂಡ್, ಆ ಸೌಂಡ್ ನಿಲ್ಸಂದ್ರೆ ನಿಲ್ಸಲ್ಲ ಅಂತ ಕೆಲಸ ಮಾಡೋರು ನಮ್ಮ ಮೇಡಮ್ ಅವರು. ದಯವಿಟ್ಟು ಹೆಣ್ಮಕ್ಳು, ನಾ ತೆಲುಗಲ್ಲೇ ಚೆಪ್ತಾನೋ, ತಮಿಳಲ್ಲೇ ಚೆಪ್ತಾನೋ, ಕನ್ನಡನಲ್ಲೇ ಹೇಳ್ತೀನಿ, ಎಲ್ಲಾದರೂ ಹೇಳ್ತೀನಿ, ಮರಿಬೇಡ್ರಿ. ನಾವೇನಾದರೂ ಎಣ್ಣೆ ಹೊಡೆದು ಕುಡಿದು ಮಲಗಿಬಿಟ್ರೆ ಕೂಡ ನೀವು ಕರೆಕ್ಟಾಗಿ ಹೋಗ್ಬಿಟ್ಟು ಮೇಡಮ್ ಕೋಟ್ ಹಾಕ್ಬಿಟ್ಬಿಡ್ರಿ. ಏನು ಮಾಡೋದು ಗಂಡಸರಂದ್ರೆ ಹಂಗೆ, ಭಾರಿ ಯಾರ್ಯಾರದಕ್ಕೆ ಹೆಣ್ಮಕ್ಳಿಗಿದೆಯಾ? ಗಂಡು ಮಕ್ಳಿಗಿದೆ, ಆದರೆ ಹೆಣ್ಮಕ್ಳು ತಾಯಿ, ನೀವೇ ನಮಗೆ ತಾಯಿ, ನಮ್ಮ ಮಹಾಲಕ್ಷ್ಮಿಗಳು. ಏನು ಇವಾಗ ಒಂದೊಂದು ಮನೆಯಲ್ಲಿ ಒಂದೊಂದು ಹೆಸರಿರುತ್ತೆ, ಇವಾಗ ಏನಿಲ್ಲ, ನಮ್ಮ ಬಡವ್ರ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಲಕ್ಷ್ಮಿ, ಗಜಲಕ್ಷ್ಮಿ, ಅನ್ನಲಕ್ಷ್ಮಿ ಆ ಥರ ಮಾಡ್ತೀವಿ, ಭಾಗ್ಯಲಕ್ಷ್ಮಿ ಹಂಗಂತ. ಅದೇ ದೊಡ್ಡವ್ರ ಮನೇಲಿ ಏನು ಮಾಡ್ತಾರೆ, ವಂಕಿ ಪಿಂಕಿ ಡೊಂಕಿ, ಏ ಡೊಂಕಿ ಬಾ ಬಂಕಿ ಬಾ ಹಂಗಂತ. ನಾವೇನು ಮಾಡ್ತೀವಿ, ಏ ಲಕ್ಷ್ಮಿ ಬರ್ತೀಯಾ ಇಲ್ವಾ, ಪರ್ಕನಲ್ಲಿ ಹೊಡಿಯೋ ಅವಳನ್ನ, ಬೇಗ ಬರ್ರಿ, ಹೇಳಬಾರ್ದು ಲಕ್ಷ್ಮಿ ನಮ್ಮ ಹತ್ರ ಬರುತ್ತಾ. ನೀವು ಆ ಥರ ಹೇಳಿದ್ರೆ ಮೇಡಮ್ನ ಕೈ ಬಿಟ್ಟಂಗೆ, ಲಕ್ಷ್ಮಿ ಬಾರಮ್ಮ, ರೂಪಮ್ಮ ಬಾರಮ್ಮ ಹಂಗನ್ ಹೇಳ್ಬೇಕು ಆವಾಗನೇ. ಆವಾಗನೇ ಅಲ್ಲ ಆ ಥರ ಮಾಡಿದ್ರೆ ಲಕ್ಷ್ಮಿ ಸೇರೋದು. ಈ ಊರು ಚೆನ್ನಾಗಿರ್ಬೇಕಾದ್ರೆ, ನಮ್ಮ ಮನೆ ಚೆನ್ನಾಗಿರ್ಬೇಕಾದ್ರೆ, ಈ ರಾಜ್ಯ ಚೆನ್ನಾಗಿರ್ಬೇಕಾದ್ರೆ ಆಳವರು ಚೆನ್ನಾಗಿರ್ಬೇಕು, ನಾವು ಆಯ್ಕೆ ಮಾಡೋವರು ಚೆನ್ನಾಗಿದ್ರೆ ನಮ್ಮ ಊರು ಚೆನ್ನಾಗಿ ಆಗುತ್ತೆ. ಆದರೆ ನೀವು ಮರಿಬೇಡಿ, ಆವತ್ತಿನ ದಿವಸ ಬಂದ್ಬಿಟ್ಟು ಏಳಿಗೆ ಕೊಡ್ತಾರೆ, ಆ ಏಳಿಗೆನಲ್ಲಿ ನಮಗೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಏಳು ತಿಂಗಳಲ್ಲಿ ಊಟ ಮಗ ಯಾವತ್ತೂ ಉದ್ಧಾರ ಆಗಿದೆ ಗೊತ್ತಿಲ್ಲ, ಉದ್ಧಾರ ಆಗುತ್ತಾ? ಅದಕ್ಕೆ 9 ತಿಂಗಳಾಗಬೇಕು. ಆ ಸೀಮಂದ ಗಿಮಂದ ಮಾಡ್ತಾರೆ ನೋಡಿ, ಅದೆಲ್ಲ ಸಾಂಗ್ಯಂಗೆ ಹಿಂಗೆ ಮಾಡಿ ಸಂಪ್ರದಾಯ ಮಾಡಿದ್ರೇ 10ನೇ ತಿಂಗಳಲ್ಲಿ ಆ ಇದು ಮಗು ಹುಟ್ಟಿದ್ರೇ ಅದು ಅಂದ ಚಂದ. ಆ 7 ತಿಂಗಳಲ್ಲಿ ಹುಟ್ಟೋದಲ್ಲ ಹಂಗೆ. ನೀವು 10 ವರ್ಷ ನೀವು ಹೇಳಿರ್ಬೋದು ಬಿ ಜೆ ಪಿ ಸರ್ಕಾರ, ಇವಾಗೂ ಬಿ ಜೆ ಪಿ ಸರ್ಕಾರ, ನಮ್ಮ ಮೇಡಮ್ ಯಾರು ಕಾಂಗ್ರೆಸ್. ಆ ಕಾಂಗ್ರೆಸ್ ಶಾಸಕರು ಬಂದ್ಬಿಟ್ಟು 100 ಕೋಟಿಗಳು ನಾನು ತೊಗೊಂಡು ಬಂದು ಇಲ್ಲಿ ಗ್ರಾಂಟ್ ಕೆಲಸ ಮಾಡಬೇಕಾದ್ರೆ ಆ ಹೆಣ್ಮಗು ಎಷ್ಟು ಕಷ್ಟ ಬಿಡಬೇಕು ಸ್ವಲ್ಪ ಯೋಚನೆ ಮಾಡಿ. ಸುಮ್ಮನೆ ಬರಲ್ಲ ಗ್ರಾಂಟು, ಇಲ್ಲಿ ಇಲ್ಲಾಂದರೆ ಒಂದೊಂದು ಸಚಿವರು ಕಚೇರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಅವರು ಮೆಟ್ಲು ಮೆಟ್ಲು ಹತ್ತಾರೆ, ಹತ್ಬಿಟ್ಟು ಇದೆಲ್ಲ ಬೇಕು ಹಂಗಂತ. ಒಂದು ವೈರು, ಸಿಂಗಲ್ ವೈರು, ಒಂದು ಬೋರ್ವೆಲ್ಗೆ ಒಂದು ವೈರ್ ಮಾಡಬೇಕಾದ್ರೂ ಅದು ಗ್ರಾಂಟ್ಸ್ ತರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಅದು ಮಾಡಿಸೋರು ಗೊತ್ತು. ಒಂದು ಪಂಚಾಯಿತಿ ನಮ್ಮ ಸದಸ್ಯರಿರ್ಬೋದು, ಪಂಚಾಯಿತಿ ಅಧ್ಯಕ್ಷರಿರ್ಬೋದು, ಅವ್ರನ್ನ ಬಂದ್ಬಿಟ್ಟು ಗ್ರಾಂಟ್ಸ್ನ ತೊಗೊಂಡು ಬಂದು ಅವರೆಲ್ಲ ಕೆಲಸ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಆ ಥರ ಬಂದ್ಬಿಟ್ಟು ಇವತ್ತು ನಮಗೆ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ, ಅವರು ಇನ್ನೂ ನಮಗೆ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ನೀವೆಲ್ಲ ಬಂದ್ಬಿಟ್ಟು ಹೆಣ್ಣು ನಮ್ಮ ಶಾಸಕರುಗಳು ಕಣ್ಣು, ಹೆಣ್ಣು ನಮ್ಮ ಶಾಸಕರುಗಳು ಕಣ್ಣು, ಅವ್ರು ಬಂದ್ಬಿಟ್ಟು ಹೆಣ್ಮಕ್ಳ ಮೇಲೆ ಕಲಕಲೆ ಇದೆ. ನಮ್ಮ ಗೋವಿಂದ ಗೌಡರ ಬಗ್ಗೆ ಹೇಳಬೇಕಾದ್ರೆ ಏಕಮಾರ ದೋತು ಕೂಡ ಅವ್ರು ಮಾತಾಡೋದೇ ಇಲ್ಲ. ಅವರು ಅನುಭವ ರಾಜಕಾರಣಿ, ಅದೇ ರೀತಿ ಒಳ್ಳೆಯ ಮನಸ್ಸಿರೋ ಒಳ್ಳೆ ಮನಸ್ಸುಗಾರ ಅಂದರೆ ಗೋವಿಂದ ಗೌಡರು. ಅವ್ರನ್ನ ಹತ್ರ ಇದ್ದು ಅವ್ರ ಮಾತು ಕೇಳಿದರೆ ಎಲ್ಲರಿಗೂ ಒಳ್ಳೆಯವರು ಒಳ್ಳೆಯವರು. ಅವ್ರನ್ನ ದೂರ ಇಟ್ಕೊಂಡು ಬೇರೆ ರೀತಿ ನೋಡಿದ್ರೆ ಅವ್ರು ಕೆಟ್ಟವರು. ನಮಗೆ ಬಂದ್ಬಿಟ್ಟು ನೋಡಿ, ದೀಪನಲ್ಲಿ ಒಳ್ಳೆ ಏನು ಹಾಕಿದ್ರೆ ಅದು ಬತ್ತಿಯಿಂದ ನೋಡಿ ಉಳಿದಾ ಇದೆ, ಕೆರೋಸಿನ್ ಹಾಕಿ ಪೆಟ್ರೋಲ್ ಹಾಕಿ ಏನಾಗುತ್ತೆ ಗಪ್ಪ ಅಂತ. ಅದೇ ರೀತಿ ನಮಗೆ ಗೋವಿಂದ ಗೌಡರು ಚೆನ್ನಾಗಿದ್ರೆ ಒಳ್ಳೆ ಎಣ್ಣೆ, ಕೆಟ್ಟು ಹೋಗ್ಬಿಟ್ರೆ ಪೆಟ್ರೋಲ್ ಗಪ್. ನಿಜ ಹೇಳ್ತೀನಪ್ಪ, ಇರೋದು ಹೇಳ್ತೀನಿ, ಏನು ಇಲ್ಲದಂಗೆ ಹೇಳ್ತೀವ? ನಾನೇನು ಸಿನಿಮಾ ಡೈರೆಕ್ಟ್ರಾ? ಏನು ಜೋಡಿಸೋಕೆ ಇವಾಗ ಆ ಕಾಲದಲ್ಲಿ ಹೇಳ್ತೋ, ರೈ ಆ ಮಡಿರ ಆ ಮಡಿ ಸೂಪಿ ಚಿಸಿ ರಿಜಿಸ್ಟ್ರೇಷನ್ ದೇ ಇದು ತೆಂಗಿನ ಮರ ಒಂದಕ್ಕಾದ್ರ ದಾನ ಹೇರಿಕೆ ನಾದ್ರ
ఇది ఇది ఇంకొక మాన ఉంది చూడు, చప్పుడు చేసినారు చూడు, అంతవరకు నాది రిజిస్టర్ అయిపోయింది. ఇప్పుడు అవుతుందా, టేప్ ఎత్తుకొని రావాలా, కొల అల్ట్ చేయాలా, అనేకనే ఇప్పుడు కంప్యూటర్లో ఎంటర్ చేయాలా, లేకపోతే రిజిస్టర్ అయ్యలేదు అవుతుందా? ముందిన శాసకులలో అస్టే మడి చూపించి రిజిస్టర్ చేసేవాళ్ళు. మా మేడము కంప్యూటర్ వాళ్ళు రిజిస్టర్ చేసి ఇది అల్తే మడి రిజిస్టర్ మాడవరు. అదే నన్ను ఇన్న ఏళ్ళబేకాదరే నన్ను స్టోరీ ఏళ్ళబోదు సిక్కాపట్టే. నన్ను ఎగ్జాంపుల్ స్వల్ప స్వల్ప వెళ్తా ఇది తప్పు భాష నన్ను మాట్లాడక బురదిల్ల. ఇవాగ నమ్మకు ఒంది అవకాశ కొట్టిద్దారే మేడం, ನಮ್ಮ ಮೇಡಮ್ ಬಂದ್ಬಿಟ್ಟು ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಬಡವ, ನನ್ನ ಕ್ಷೇತ್ರದಲ್ಲಿ ಈ ಥರ ಒಂದು ಮೀಟಿಂಗ್ ಆಗೋ ಟೈಮ್ನಲ್ಲಿ ಮೇಡಮ್ ಮೇಲೆ ಕಲ್ಲು ಹೊಡೆದ್ರು, ಮೇಡಮ್ ಮೇಲೆ ಕಲ್ಲು ಹೊಡೆದ್ರು. ಬೇರೆಯವರಾಗಿದ್ರಪ್ಪ ಇಲ್ದೋಗಪ್ಪ ನೀನು ಮಾಡಿರೋ ಪುಣ್ಯ ಕಾರ್ಯಕ್ಕೆ ಸಾಕು ಅಂತ. ಆದರೆ ನನ್ನೇ ಅಧ್ಯಕ್ಷರು ಮಾಡಿದ್ರು. ಅದಕ್ಕೆ ತಾಯಿ ಏನು ಹೇಳೋದು, ವಯಸ್ಸಿನಲ್ಲಿ ಚಿಕ್ಕವರು ಇರ್ಬೋದು, ವಯಸ್ಸಿನಲ್ಲಿ ಅವ್ರು ಚಿಕ್ಕವರು ಇರ್ಬೋದು, ಅವ್ರ ಮನಸ್ಸು ಬಂದ್ಬಿಟ್ಟು ತಾಯಿಯಂಥ ಮನಸ್ಸು. ಅದಕ್ಕೆ ನಾವು ಚಿಕ್ಕವರು ದೊಡ್ಡವರು ಹಂಗಂಟ ಅಲ್ಲ, ಅವ್ರ ಮನಸ್ಸು ಹೆಂಗಿದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟರೆ ಅಕ್ಕ, ನಮ್ಮದು ತಾಯಿ ಅಂದರೆ ತಾಯಿ. ಆ ಥರ ಬಂದ್ಬಿಟ್ಟು ಇವತ್ತು ನಾವು ರೆಸ್ಪೆಕ್ಟ್ ಕೊಟ್ಟರೆ ಬಾಳಬೇಕು. ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಜೈಲಿಗೆ ಹೋಗೋದ್ರೆ ಇದು ಮನ ಮರ್ಯಾದೆ ಉಳಿತಿದ್ದ? ಜೈಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮನ ಮರ್ಯಾದೆ ಇರುತ್ತ ನಮಗೆ? ಥೂ, ನಾನಾದರೆ ನೇಳಾಕೊಂಡು ಸತ್ತೋಗ್ತೀನಿ. ಇಲ್ಲ ಇಲ್ಲಪ್ಪ, ನನಗೆ ಮಾನ ಮರ್ಯಾದೆ ದೊಡ್ಡದು, ನನಗೆ ಮಾನ ಮರ್ಯಾದೆ ದೊಡ್ಡದು. ದುಡ್ಡು ದೊಡ್ಡದಲ್ಲ, ಕಾಸೆ ಕೈಲಾಸ ಅಲ್ಲ, ನನಗೆ ಮಾನ ಮರ್ಯಾದೆ ದೊಡ್ಡದು. ಈ ಸ್ಟೇಜ್ ಮೇಲೆ ವೇದಿಕೆ ಮಾಡೋ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಅರ್ಹತೆ ಯೋಗ್ಯತೆ ಇದ್ದೇ ನಾವು ನಿಂತ್ಕೋಬೇಕು. ಇಲ್ಲ ಮಾನ ಮರ್ಯಾದೆ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಅದಾಗತ್ತಾ? ಅದಕ್ಕಿಂತ ಉರಿ ಹಾಕ್ಕೊಂಡು ಉರಿಯಸ್ಕೊಂಡು ಚಚ್ಪೋವಲ್ಲ. ಎಸ್, ಮಾಡೋದಲ್ಲ ಅನ್ನ ಸರ ಮನೆ ಮುಂದೆ ಬಿರ್ನವನ, ನಾನು ಮಾಡೋದಲ್ಲ ಅನ್ನ ಸರ ಮನೆ ಮುಂದೆ ಬಿರ್ನವನ. ಆ ಥರ ಬಿಡಬಾರ್ದು. ಇವತ್ತು ಸತ್ಯವಾಗಿ ಹೇಳ್ತೀನಿ, ದೇವಸ್ಥಾನ ಮುಂದೆ ಮೇಡಮ್ ಸಚಿವರು ಆಗೇ ಆಗ್ತಾರೆ, ಬರ್ಕೊಳ್ಳಿ. ಯಾಕಂದರೆ ಅವ್ರು ಒಳ್ಳೆ ಕೆಲಸ. ಇವತ್ತು ಓದಿರೋರು ಎಜುಕೇಷನ್ ಮತ್ತು ಎಲ್ಲ ರೈತರು ನಿಮ್ಮಂಥ ಹೆಣ್ಣುಮಕ್ಳು ಆಶೀರ್ವಾದ ಮೇಡಮ್ಗಿದೆ. ನಾನು ಧೈರ್ಯವಾಗಿ ನಾನು ಚಾಲೆಂಜ್ ಕಟ್ಟೋನು. ನನ್ನ ಜೋಬ್ನಲ್ಲಿ ಒಂದು ಪೇಪರ್ ಇದೆ ನಡಿ, ನಾನು ಇದು ಬೇಕಂತ ತಗೊಂಡಿಲ್ಲ, ಯಾವತ್ತು ಇಟ್ಕೊಂಡಿದ್ದೀನಿ. ಮೇಡಮ್ ಗೆದ್ರೆ ನನಗೆ 1,000 ರೂಪಾಯಿ ಕೊಡ್ರಿ, ನಮ್ಮ ಮೇಡಮ್ ಸೋರಿದ್ರೆ ನಾನು 1,00,000 ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ನೋಡಿ ಇಲ್ಲಿ, ಮೇಡಮ್ ಗೆದ್ರೆ 1,000 ರೂಪಾಯಿ ನಮ್ಗೆ ಕೊಡಿ, ಮೇಡಮ್ ಸೋತ್ರೆ ನಾನು 1,00,000 ಕೊಡ್ತೀನಿ ಅಂತ. ಯಾಕೆ ಗೊತ್ತಾ? ನಂಬಿಕೆ. ಜನಗಳ ಆಶೀರ್ವಾದ ತೀರ್ಮಾನ ಏನು ಮಾಡ್ತಾರಂತ ನಮ್ಗೆ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಬಂದ್ಬಿಟ್ಟು ನಾವು ಭಾಷಣ ಮಾಡ್ತೀವಿ, ಭಾಷಣ ಕೊಡ್ತೀನಿ. ಅರ್ಥ ಆಯ್ತಾ? ದಯವಿಟ್ಟು ಹೆಣ್ಮಕ್ಳು ಅಮ್ಮ, ಬಡ್ಡಿ ಇಲ್ಲಂದ್ರೆ ದುಡ್ಡು ಕೊಟ್ಟಿದ್ದಾರೆ, ಬಡ್ಡಿ ಇಲ್ಲಂಗೆ ದುಡ್ಡು ಕೊಟ್ಟಿದ್ದಾರೆ ನಿಮ್ಮ ಹತ್ರ. ಇದಕ್ಕೆ ಯಾವುದಾದಕ್ಕೂ ಅದು ನಿಮಗೆಲ್ಲ ಅನುಕೂಲ ಆಗುತ್ತೆ. ಇದ್ರೆ ಕೂಡ ಒಂದು ಹೆಣ್ಮಗೆ ಸಪೋರ್ಟ್ ಮಾಡಬೇಕು. ನೀವು ಏನೋ ಒಂದು ಮುಂಡ ಕೊಡಗಳು ಆ ಮಗುವಲ್ಲಿ ಮೇಮು ತಾಗಿಸಿ ವಚ್ಚಿ ಮೇಮಲ್ಲಿ ಏಮ್ ಕೊಡ್ತಾ ಕೂಡ ಒಗ್ದಿನ ಮೇಲೆ ಕೊಟ್ಟೇದೆ. ಮಾನ್ಯ ದಿನ ಓಟ್ ಹೇಸಿನಾಗ ಇವ್ರಿಗೆ ಹೇಸ್ತೀವಿ, ನೀವು ಚಪ್ಪನವ್ರಿಗೆ ಹೇಸಿಂದೆ, ಇವ್ರಿಗೆ ನೀವು ಚಪ್ಪನವ್ರಿಗೆ ಹೇಸಿಂದೆ, ಕೊಡ್ತಾವ ಕೊಟ್ಟೋ ಇಷ್ಟ ಇಡಿ. ಡಬಲ್ ಹೇಸಿರಣ್ಣ, 1,00,000 ಕಾಣಿ. ಆ ಥರ ದಯವಿಟ್ಟು ನೀವೆಲ್ಲ ಮೇಡಮ್ನ ಬರಿಬೇಡಿ, ಅವಕಾಶ ಸಮಯ ಜಾಸ್ತಿ ತೊಗೊಂಡೋಕೆ ನನಗೆ ಸುಮ್ಸ್ಬಿಡಿ. ಇಲ್ಲ, ಅವ್ರು ಇನ್ನೂ ಒಂದು 1/2 ಗಂಟೆ ಮಾತಾಡಿದ್ರು ನಮ್ಗೆ ಕೇಳ್ತಾರೆ, ಯಾಕಂದರೆ ತಪ್ಪು ಮಾಡ್ತಾರಲ್ಲ, ನಾನು ಕರೆಕ್ಟ್ ಮಾತಾಡ್ತಾ ಇದ್ದೀನಿ. ಧನ್ಯವಾದಗಳು.